ಜನಾಭಿವೃದ್ಧಿಯಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ವಿರೋಧ ಪಕ್ಷಗಳು ತಮ್ಮ ಕರ್ತವ್ಯವನ್ನ ಮರೆತಿವೆ. ಜನಪರ ಆಡಳಿತವನ್ನ ಜಾರಿಗೆ ತರಲು ಕರ್ನಾಟಕ ರಾಷ್ಟ ಸಮಿತಿಯ ಚುನಾವಣೆಯಲ್ಲಿ ಸ್ಪರ್ಧಿಸಲಿದೆ ಎಂದು ಕೇಂದ್ರ ಸಮಿತಿಯ ಸದಸ್ಯ ವಿಕಾಸ್ ಸೊಪಿನ್ ಹೇಳಿದರು. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ವಿಕಾಸ್ ಸೊಪಿನ್ ಮಾತನಾಡಿ, ಮುಂಬರುವ ಲೋಕಸಭಾ ಚುನಾವಣೆಯು ಉದ್ದೇಶ ಆಧಾರಿತವಾಗಿ ನಡೆಯದೆ ವ್ಯಕ್ತಿ ಆಧಾರಿತವಾಗಿ ನಡೆಯುತ್ತಿದೆ. ಕೇವಲ ಇಬ್ಬರ ನಡುವಿನ ಗುದ್ದಾಟ ಎನ್ನುವಂತೆ ಬಿಂಬಿಸಲಾಗುತ್ತಿದೆ. ಕೇಂದ್ರ ಸರ್ಕಾರವು ಸ್ವಾಭಿಮಾನದ ವರದಿ ಜಾರಿಗೊಳಿಸುವಲ್ಲಿ ವಿಫಲವಾಗಿದೆ. ನಿರುದ್ಯೋಗಿಗಳ ಸಂಖ್ಯೆಯೂ ಹೆಚ್ಚಾಗಿದೆ. ರೈತರು ಬೆಳೆದ ಬೆಳೆಗೆ ಲಾಭದಾಯಕ ಬೆಲೆ ಖಾತ್ರಿಪಡಿಸಲಾಗಿಲ್ಲ ಎಂದು ಸುಪ್ರೀಂಕೋರ್ಟ್ಗೆ ಕೇಂದ್ರ ಸರ್ಕಾರ ಪ್ರಮಾಣ ಪತ್ರ ನೀಡಿದ್ದು, ಇದರ ಬಗ್ಗೆ ಸಂಸದ ಸುರೇಶ್ ಅಂಗಡಿ ಹೇಗೆ ಸಮರ್ಥನೆ ನೀಡುತ್ತಾರೆ ಕಾದು ನೋಡಬೇಕಾಗಿದೆ. ಕಳಸಾ ಬಂಡೂರಿ ಮತ್ತು ಮಹದಾಯಿ ಸಮಸ್ಯೆಗಳು ನೆನೆಗುದಿಗೆ ಬಿದ್ದಿದ್ದು ರಾಜ್ಯ ಸರ್ಕಾರವು ಕೈಕಟ್ಟಿಕೊಳ್ಳುತ್ತಿದೆ. ಈ ಎಲ್ಲ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ರಾಷ್ಟ್ರ ಸಮಿತಿಯು ಲೋಕಸಭಾ ಚುನಾವಣೆಗೆ ಇಳಿಯಲಿದ್ದು, ರಾಜ್ಯದ 28 ಕ್ಷೇತ್ರದಿಂದ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ. ಈಗಾಗಲೇ ದಕ್ಷಿಣ ಕರ್ನಾಟಕದಲ್ಲಿ 9 ಕ್ಷೇತ್ರಗಳಿಗೆ ಮತ್ತು ಉತ್ತರದಲ್ಲಿ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ಇನ್ನೆರಡು ದಿನದಲ್ಲಿ ಎಲ್ಲಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸಪ್ನಾ ಪಾಟೀಲ್, ಸಂಜಯ್ ಕುಮಾರ್ ಪಾಟೀಲ್, ಗುರು ಅಂಗಡಿ, ನಂದಾ ದ್ರಾಕ್ಷೆ, ಮಂಜುನಾಥ್, ಜಗ್ಗನ್ನವರ್ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಕೆಎಲ್ಇ ಸಂಸ್ಥೆಯ ಎಸ್ಎಂಎಸ್ ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ನಾಟಕ ಪರಂಪರೆ ಕುರಿತು 2 ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಮೈಸೂರು ಮತ್ತು ಕೆಎಲ್ಇ ಸಂಸ್ಥೆಯ ಎಸ್ಎಂಎಸ್ ಕಾಲೇಜಿನ ಕನ್ನಡ ವಿಭಾಗದ ಸಹಯೋಗಿತ್ವದಲ್ಲಿ ಕರ್ನಾಟಕ ನಾಟಕ ಪರಂಪರೆಯ ವಿಚಾರ ಸಂಕಿರಣದಲ್ಲಿ ನೂರಾರು ವಿದ್ಯಾರ್ಥಿಗಳು ಹಾಗೂ ಸಾಹಿತ್ಯ ಸಂಸ್ಕೃತಿಗಳ ಅಭಿಮಾನಿಗಳು ಉಪಸ್ಥಿತರಿದ್ದರು. ಮೊದಲ ದಿನದ ವಿಚಾರ ಸಂಕಿರಣದ ಅಂಗವಾಗಿ ಉದ್ಘಾಟನೆಯ ಪದ್ಮಶ್ರೀ ಪುರಸ್ಕೃತ ಹಿರಿಯ ಕಲಾವಿದೆ ಬಿ ಜಯಶ್ರೀ, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಮೈಸೂರಿನ ಆಯುಕ್ತ ಟಿ ವೆಂಕಟೇಶ್, ಉಪನಿರ್ದೇಶಕಿಯಾದ ನಿರ್ಮಲಾ ಮಠಪತಿ ಹಾಗೂ ಖ್ಯಾತ ಸಾಹಿತಿ ರಾಮಕೃಷ್ಣ ಮರಾಠೆ ಹಾಗೂ ಎಸ್ಎಂಎಸ್ ಕಾಲೇಜಿನ ಕಾರ್ಯಾಧ್ಯಕ್ಷ ಎಂಜಿ ಹಂಜಿ ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಿದರು. ಮೊದಲ ದಿನದ ವಿಚಾರ ಸಂಕಿರಣದಲ್ಲಿ ಹವ್ಯಾಸಿ ರಂಗಭೂಮಿ ಅನುವಾದ ನಾಟಕಗಳ ಕುರಿತು ಗೋಷ್ಠಿಗಳು ನಡೆದವು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಳಣ್ಣ ಶಿಗೇಹಳ್ಳಿ, ಡಾಕ್ಟರ್ ಡಿಎಸ್ ಚೌಗಲೆ, ಡಾಕ್ಟರ್ ವಿಜಯ್ ಕಾಂಬಳೆ, ಡಾಕ್ಟರ್ ವಿಎಸ್ ಮಾಳಿ, ವಿಬಿ ಪೂಜಾರ್, ಚಂದ್ರಕಾಂತ್ ಪೋತ್ದಾರ್, ವೈಎ ಜಕ್ಕನ್ನವರ್ ಸೇರಿದಂತೆ ಹಲವರು ಇದ್ದರು. ಸಂಜೆ 6 ಗಂಟೆಗೆ ಮಹಾರಾಷ್ಟ್ರದ ಕಲಾನಿಕೇತನ ಸೇವಾ ಸಂಸ್ಥೆ ಇಕಲಕರಂಜಿ ಇವರಿಂದ ಪ್ರಜಕ್ತ ದೇಶಮುಖ ರಚಿಸಿದ ಹಾಗೂ ಯಶೋಧನ ಗಡಕರಿ ನಿರ್ದೇಶಿಸಿದ ದೋನು ಭಜನೀಯ ನಾಟಕ ಹಾಗೂ ಅಥಣಿ ವಕೀಲರ ಸಂಘದ ಹವ್ಯಾಸಿ ಕಲಾವಿದರಿಂದ ಗಾಂಧಿ ಮರಳಿ ಬಂದಾಗ ನಾಟಕಗಳ ಪ್ರದರ್ಶನ ನಡೆಯಿತು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪದ್ಮಶ್ರೀ ಪುರಸ್ಕೃತ ಕಲಾವಿದೆ ಬಿ ಜಯಶ್ರೀ, ಇದು ಒಂದು ಉತ್ತಮ ಕಾರ್ಯಕ್ರಮವಾಗಿದೆ. ಕಲೆ ಎನ್ನುವುದು ಹುಟ್ಟಿದ್ದು ಈ ನಾಟಿನಲ್ಲಿ ಕಷ್ಟವಿದ್ದರೂ ಸುಖವಿದ್ದರೆ ಎಂದು ತೋರಿಸಿಕೊಟ್ಟ ವಿವಿಧ ಕಲಾ ಪ್ರಕಾರಗಳ ತವರು ಉತ್ತರ ಕರ್ನಾಟಕ. ಯಾವುದೇ ವೃತ್ತಿ ಹೇಳಿಕೊಟ್ಟು ಬರುವುದಿಲ್ಲ, ಅದು ತಾನಾಗಿಯೇ ಬರಬೇಕು ಎಂದರು. ಈ ವೇಳೆ ಮಾತನಾಡಿದ ನಿರ್ಮಲಾ ಮಠಪತಿ, ನಮ್ಮ ಪೂರ್ವಜರು ನಮಗೆ ಕೊಟ್ಟ ಕಲೆ ಪರಂಪರೆಯನ್ನ ಮುಂದಿನ ತಲೆಮಾರಿಗೆ ತಲುಪಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತಿದೆ. ಯಾವ ಕಲೆಗಳನ್ನ ಕೂಡ ನಿರ್ಲಕ್ಷ್ಯ ಮಾಡುವುದಿಲ್ಲ. ಯಕ್ಷಗಾನ, ಬಯಲಾಟ ಮತ್ತು ನಾಟಕಗಳ ಸಮಾನತೆಯನ್ನ ಕಾಯ್ದುಕೊಳ್ಳುವ ಮೂಲಕ ಕಲೆಯನ್ನ ಸಮೃದ್ಧಗೊಳಿಸುವ ಯುವಜನತೆಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ನಮ್ಮ ದೇಶದ ಮಾದರಿಯಾಗಿದ್ದಾರೆ. ನಾಲ್ಕು ನಾಟಕಗಳನ್ನು ಅವನು ಮಾಡ್ತಿದ್ದಾನೆ. ಸೊ ಇವತ್ತು ರಂಗ ಶಾಲೆ ಆಗುವಷ್ಟು ಅವನು ಬೆಳೀತಾನೆ ಅಂತಂದ್ರೆ. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಅಂಬಾ ಭವಾನಿ ಕಲಾ ಮತ್ತು ಸಾಹಿತ್ಯ ಸಂಘದವರು ಕವಿಗೋಷ್ಠಿ ಏರ್ಪಡಿಸಿದ್ದರು. ಅಂಬಾ ಭವಾನಿ ಕಲಾ ಮತ್ತು ಸಾಹಿತ್ಯ ಸಂಘದವರು ಶಹೀದ್ ದಿವಸ ಅಂಗವಾಗಿ ಕವಿಗೋಷ್ಠಿ ಹಮ್ಮಿಕೊಂಡಿದ್ದರು. ಕವಿಗೋಷ್ಠಿ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಶಿವಶಾಂತ ರೆಡ್ಡಿ ಉದ್ಘಾಟಿಸಿದರು. ಈ ವೇಳೆ ಅನೇಕ ಕವಿಗಳು ಕವಿಗೋಷ್ಠಿ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಶಾಹೇಶ್ ಮೂರ್ತಿ, ಅವಧಾನಿ, ರೇಣುಕಾ ಸ್ಥಾವರಮಠ, ನಾಗೇಂದ್ರ ಗಡ್ವಾಳ್, ಸುನಿಲ್ ಚೌಧರಿ, ನೂರುದ್ದೀನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೇಶ ರಕ್ಷಣೆಗಾಗಿ ಜೀವದಾಶಯ ಬಿಟ್ಟು ಹಗಲೆರಡೂ ಸರಿಸಿದರು, ಉಗ್ರರನ್ನು ಮಣಿಸಿದರು, ಅವರ ಪುಂಡಾಟಕ್ಕೆ ತಕ್ಕ ಉತ್ತರ ಕೊಟ್ಟರು. ನಾವು ಹೆದರುವರಲ್ಲ, ನಾವು ಹೇಳಿಗಳಲ್ಲ, ಭರತ ಮಾತೆಯ ವೀರ ಕಲಿಗಳೆಂಬುವುದನ್ನು ವಿಶ್ವಕ್ಕೆ ಸಾರಿ ಮಾಡಿ. ಹಮ್ಮ ಉಸ್ ದೇಶ್ ಕೆ ವಾಸಿ ಹೈ, ಇಸ್ ದೇಶ್ ಮೇ ಜನ್ನತ್ ಕೀ ಹೈ.
ಕಾಂಗ್ರೆಸ್ ಪಕ್ಷ ಮತ್ತು ಅವರ ನಾಯಕರು ವೈಚಾರಿಕವಾಗಿ ದಿವಾಳಿಯಾಗಿದ್ದಾರೆ. ಸಾರ್ವಜನಿಕವಾಗಿ ಚರ್ಚಿಸೋಕೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ. ಮೋದಿಯವರ ಜನಪ್ರಿಯತೆ ಹೆಚ್ಚಾಗಿದೆ, ಇದರಿಂದ ಕಾಂಗ್ರೆಸ್ನವರು ಹತಾಶೆಯಾಗಿದೆ ಎಂದು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿ, ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಕಾಂಗ್ರೆಸ್ನವರಿಗೆ ಗೊತ್ತಾಗಿದೆ. ಮೊದಲೇ ಸೋಲು ಒಪ್ಪಿಕೊಂಡಿದ್ದೆ. ಈ ಹಿಂದೆ ಈ ವಿಚಾರವಾಗಿ ವಿಚಾರಣೆ ನಡೆದು ಅವೆಲ್ಲ ನಕಲಿ ಅಂತ ಗೊತ್ತಾಗಿದೆ. ಅವರು ನಕಲಿ ಸುದ್ದಿಗಳನ್ನು ಹರಡುವ ಉದ್ದೇಶ ಹೊಂದಿದ್ದಾರೆ. ಇದು ಅಪ್ರಸ್ತುತ ಮತ್ತು ಸುಳ್ಳಿನ ಕಂತೆ. ಈ ವಿಚಾರವಾಗಿ ಕಾನೂನು ತಜ್ಞರ ಜೊತೆ ಮಾತನಾಡಿ ಮಾನನಷ್ಟ ಮೊಕದ್ದಮೆ ಹೂಡಲು ಮುಂದಾಗುತ್ತೇನೆ ಎಂದು ಹೇಳಿದರು. ಕುಂದಗೋಳ ಶಾಸಕ ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ಸಾವಿನ ಸುದ್ದಿ ಕೇಳಿ ಆಘಾತವಾಗಿದೆ. ಅವರ ಕುಟುಂಬಕ್ಕೆ ಬಂಧುಗಳಿಗೆ ಆ ನೋವನ್ನು ಭರಿಸುವ ಶಕ್ತಿ ಆ ಭಗವಂತನು ನೀಡಲಿ ಎಂದು ಕೇಳಿಕೊಳ್ಳುತ್ತೇನೆ. ನಾವೆಲ್ಲ ಯಾರೂ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಮತ್ತೊಮ್ಮೆ ಅವರ ಕುಟುಂಬಕ್ಕೆ ಈ ನೋವನ್ನು ಮರೆಸುವ ಶಕ್ತಿ ನೀಡಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದರು. ಸಚಿವ ಶಿವಳ್ಳಿ ನಮ್ಮೆಲ್ಲರಿಗೂ ಆತ್ಮೀಯ ಸ್ನೇಹಿತರಾಗಿದ್ದರು. ಅವರನ್ನ ಕಳೆದುಕೊಂಡು ನಮಗೆಲ್ಲ ಬಹಳ ನೋವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ ಎಂದು ಹುಬ್ಬಳ್ಳಿಯಲ್ಲಿ ಡಿಸಿಎಂ ಪರಮೇಶ್ವರ್ ಹೇಳಿದ್ದಾರೆ. ಸಾಮಾನ್ಯ ಕುಟುಂಬದಿಂದ ಬಂದು ಮೂರು ಬಾರಿ ಶಾಸಕರಾಗಿದ್ದರು. ಸಂಪುಟದಲ್ಲಿ ತಮ್ಮ ಜೊತೆಗಿದ್ದ ಸಚಿವ ಶಿವಳ್ಳಿ ತೀರಿಕೊಂಡಿರುವುದು ನಮಗೆ ಬಹಳ ನೋವಾಗಿದೆ. ಧಾರವಾಡ ಕಟ್ಟಡ ಕುಸಿತ ಪ್ರಕರಣದ ಬಗ್ಗೆ ಮಾತನಾಡಿ, ಇದೊಂದು ದುರದೃಷ್ಟಕರ ಘಟನೆ. ಬಹಳ ಜನ ಇನ್ನೂ ಕಟ್ಟಡದಲ್ಲಿ ಸಿಲುಕಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಕಟ್ಟಡವನ್ನು ಕಟ್ಟುವ ನಕ್ಷೆ ಪ್ಲಾನ್ಗಳ ಅನುಮತಿ ನೀಡಿದವರನ್ನ ಈಗಾಗಲೇ ಅಮಾನತು ಮಾಡಲಾಗಿದೆ ಎಂದು ಹೇಳಿದರು. ನಾವೇನು ಕಳ್ಕೊಂಡಿದ್ದೇವೆ, ಬಹಳಷ್ಟು ನಮ್ಮೆಲ್ಲರಿಗೂ ಕೂಡ ನೋವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.